ಇವತ್ತಿನ ಸನ್ನಿವೇಶ, ಇವತ್ತಿನ ರಾಜಕಾರಣ, ನಿಮ್ಮ ಪರಿಸ್ಥಿತಿ, ನೀವಿರ್ತಕ್ಕಂಥ ಪಕ್ಷ, ಕ್ಷೇತ್ರ ಇವೆಲ್ಲವನ್ನೂ ನೋಡಿದಾಗ ಯಾಕೆ ಈ ಹಿನ್ನಡೆ ಆಯಿತು ಅಂತ ಹೇಳ್ತೀರಿ? ನಾನು ಯಾವತ್ತು ರಾಜ್ಯದ ಮೊದಲನೇ ಸ್ಥಾನಕ್ಕೆ ಕೂರಬೇಕು ಅಂತ ಕನಸಿನಲ್ಲೂ ಅನ್ಕೊಂಡಿಲ್ಲ, ಅಥವಾ ಯೋಚನೆನೂ ಮಾಡಿಲ್ಲ. ನಾನು ನನಗೆ ಒಂದೇ ಒಂದು ಸೋಷಿಯಲ್ ಸರ್ವೀಸ್, ನನ್ನ ಎಂಟ್ರಿ ಆದೆ ತುಂಬ ಅಭಿವೃದ್ಧಿ ಕಡೆ, ರಾಜ್ಯದ ಜನರ ಸಮಸ್ಯೆ ಕಡೆ, ಜಿಲ್ಲೆ ವಿಚಾರ ಬಂದಾಗ ಹೆಚ್ಚು ಗಂಭೀರವಾಗಿ ತಗೋತಿದ್ದೆ ನಾನು. ಓಕೆ. ಮತ್ತು ನನ್ನ ಸರೌಂಡಿಂಗ್ಸ್ನಲ್ಲಿ ಯಾರ ಹತ್ರ ಇದ್ದಾರೆ ಅವರಿಗೆ ಅವಕಾಶಗಳು ಬಂದಾಗ ನಮ್ಮ ಕೈಲಾದದ್ದು ಅವ್ರಿಗೆ ಸಪೋರ್ಟಾಗಿ ನಿಲ್ಲಬೇಕು ಅನ್ನೋದು ನನಗೆ ಮೊದಲಿಂದನೂ, ಈವನ್ ಬಿಸ್ನೆಸ್ ಇದ್ದಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗ, ಬಟ್ ನಮಗೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ನಮ್ಮ ತಂದೆ ಅಥವಾ ಇನ್ಯಾರೋ ಪೊಲಿಟಿಕಲಿ. ಸೊ ನನ್ನ ಬೆಳವಣಿಗೆ ನೋಡಿ ಕೆಲವ್ರಿಗೆ ಅಸೂಯೆ ಆಗಿರ್ಬೋದು, ಎಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡ್ತಾರೆ ಅಂತ ಅಂದಿರ್ಬೋದು. ನನಗೆ ಆಸೆ ಇದ್ದದ್ದು ಏನಪ್ಪ ಅಂದರೆ, ಈ ರಾಜ್ಯದಲ್ಲಿ ಒಂದು ಅತ್ಯುತ್ತಮವಾದಂಥ ಕೆಲಸ ಮಾಡಬೇಕು ಅಂದರೆ ಮುಖ್ಯಮಂತ್ರಿನೇ ಆಗಬೇಕು ಅಂತ ನಾನು ಅನ್ಕೊಂಡಿಲ್ಲ. ಯಾಕೆಂದರೆ ನಮ್ಮ ತಂದೆ ಒಬ್ಬ ರೈತರ ಮಗ, ನಾನು ಹಿಂಗೆ ಸಾಧ್ಯವಲ್ಲ, ಅಥವಾ ನಮಗೇನು ಆರ್ಥಿಕವಾಗಿ ದೊಡ್ಡ ಶಕ್ತಿ ಇಲ್ಲ. ಪ್ರೀತಿಯಿಂದ ಜನರು ವಿಶ್ವಾಸ ಗಳಿಸಿದ್ದೀವಿ ಅಷ್ಟೇ, ಅದೇ ಸಾಧ್ಯ, ಕಲ್ಪನೆಯೂ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಲ್ಪನೆಗಳನ್ನ ಮತ್ತು ನಮ್ಮ ಏನು ವಿಷನ್ ಇದೆ ಅಥವಾ ನಮ್ಮ ಆಲೋಚನೆ ಇದೆ ಅದನ್ನು ಒಂದಷ್ಟು ನಡೆಸೋರು ಯಾರಾದ್ರೂ ನಮಗೆ ಮುಖ್ಯಮಂತ್ರಿ ಆದರೆ ಅಥವಾ ಆ ಎತ್ತರದ ಸ್ಥಾನದಲ್ಲಿದ್ದರೆ, ಸೊ ಅವ್ರ ಮೂಲಕ ನಮಗಿರೋ ಶಕ್ತಿ ನಾವು ಬಳಸಿ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅನ್ನೋದು ಅಷ್ಟೇ ಆಸೆ ಇಟ್ಕೊಂಡಿದ್ದೆ ವಿನ. ಅದಕ್ಕೋಸ್ಕರ ಕುಮಾರಸ್ವಾಮಿಯ ಸರಳತೆ, ಒಳ್ಳೆತನ ಇವೆಲ್ಲ ನೋಡ್ಕೊಂಡು ನಾನು ಮಾಡಿದೆ, ಡೂಪಾದೆ ಅಷ್ಟೇ.